ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಚಿಕ್ಕಮಗಳೂರಿನಲ್ಲಿ ಇರುವಂತಹ ರೆಸಾರ್ಟ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಾರ್ಟ್ ಒಂದು ಕಾಫಿ ಎಸ್ಟೇಟ್ಗಳ ಮಧ್ಯೆ ತುಂಬಾ ಸುಂದರವಾಗಿದೆ. ಎಲ್ಲ ಸುತ್ತಮುತ್ತ ನಿಮಗೆ ಕಾಫಿ ಎಸ್ಟೇಟ್ ಇದೆ, ಹಾಗೇನೆ ಪರಿಸರದ ಮಧ್ಯೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿದ್ರೆ ಈ ಒಂದು ರೆಸಾರ್ಟ್ಗೆ ಖಂಡಿತ ಬನ್ನಿ. ತುಂಬಾ ಚೆನ್ನಾಗಿದೆ, ಮಕ್ಕಳಿಗೂ ಕೂಡ ತುಂಬಾ ಆಟ ಆಡೋಕ್ಕೆ ಜಾಗ ಇದೆ. ಹಾಗೇನೆ ಸಿಟಿ ಲೈಫಿಂದ ಒಂದು ಬೇರೆ ವಾತಾವರಣಕ್ಕೆ ನೀವು ಬರಬೇಕು ಅಂತಿದ್ರೆ ಖಂಡಿತ ಈ ರೆಸಾರ್ಟ್ಗೆ ಬನ್ನಿ. ಈ ರೆಸಾರ್ಟಿನ ಹೆಸರು ನೆಕ್ಸ್ಟ್ ಡೇ ಕಾಫಿ ಗ್ರೂ ರೆಸಾರ್ಟ್ ಅಂತ. ಕಾಫಿ ಎಸ್ಟೇಟ್ಗಳ ಮಧ್ಯೆನೇ ಇದೆ, ತುಂಬಾ ಚೆನ್ನಾಗಿದೆ. ಈವನ್ ನಿಮಗೆ ಕಾಫಿ ಗಿಡಗಳ ಮಧ್ಯೆ ಹಲಸಿನ ಮರ, ಹಾಗೇನೆ ಪಪ್ಪಾಯ ಮರ ಎಲ್ಲ ಕೂಡ ಇದೆ. ಒಂದು ಪರಿಸರ ನೋಡೋಕೆ ತುಂಬಾ ಚೆನ್ನಾಗಿದೆ. ಹಾಗೇನೆ ರೆಸಾರ್ಟ್ ಫುಡ್ ಕೂಡ ತುಂಬಾ ಎಕ್ಸಲೆಂಟ್ ಅಂತ ಹೇಳ್ಬೋದು. ಮಕ್ಕಳನ್ನ ಕರ್ಕೊಂಡು ಖಂಡಿತ ಈ ಜಾಗಕ್ಕೆ ಬನ್ನಿ, ಬಂದು ಒಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ರೆಸಾರ್ಟ್ ನೋಡೋಕೆ ಹೋಗೋಣ. ಈ ರೆಸಾರ್ಟ್ ನಿಮಗೆ ಚಿಕ್ಕಮಗಳೂರು ಸಿಟಿಯಿಂದ ಸ್ವಲ್ಪ 20 ಕಿಲೋಮೀಟರ್ ದೂರದಲ್ಲಿ ಒಳಗಡೆ ಇದೆ. ಕಾರಲ್ಲಿ ಬರೋದಾದ್ರೆ ನೀವು ಈಸಿಯಾಗಿ ಚಿಕ್ಕಮಗಳೂರು ಸಿಟಿಯಿಂದ ಒಳಗಡೆ ಬಂದರೆ 20 ಕಿಲೋಮೀಟರ್ ದೂರದಲ್ಲಿದೆ. ರೆಸಾರ್ಟ್ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು ನಿಮಗೆ ರೇಟ್ಸು, ಬಟ್ ಅಷ್ಟೇ ಒಳಗಡೆ ಅಮೆನಿಟೀಸ್ ಎಲ್ಲ ಚೆನ್ನಾಗಿದೆ. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಕಾಂಪ್ಲಿಮೆಂಟ್ರಿ ಆಗಿ ನಿಮಗೆ ಕೊಡ್ತಾರೆ. ರೆಸಾರ್ಟ್ ಅಂತೂ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ. ಒಂದು ನೇಚರ್ ಮಧ್ಯೆ ನಿಮಗೆ ಈ ಒಂದು ರೆಸಾರ್ಟು ತುಂಬಾ ಇಷ್ಟ ಆಗುತ್ತೆ. ಸಿಟಿಯಿಂದ ದೂರ ಹೋಗಬೇಕು ಅಂದರೆ ಈ ಕಾಫಿ ಗ್ರೂ ರೆಸಾರ್ಟ್ಗೆ ಖಂಡಿತ ಒಂದ್ಸಲ ಬಂದು ನೋಡಿ. ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಇದರೊಳಗಡೆ ಏನೇನಿದೆ, ಏನೇನು ಅಮೆನಿಟೀಸ್ ಕೊಡ್ತಾರೆ, ಹಾಗೆಯೇ ಬ್ರೇಕ್ಫಾಸ್ಟ್ ಏನಿದೆ, ಮಕ್ಕಳಿಗೆ ಯಾವ ತರಹದ ಗೇಮ್ಸ್ ಇದೆ, ಹಾಗೆ ದೊಡ್ಡವರಿಗೂ ಕೂಡ ಜಿಮ್ ಕೂಡ ಇದೆ, ಎಲ್ಲ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಕಂಪ್ಲೀಟಾಗಿ ಸಿಗುತ್ತೆ. ಬನ್ನಿ ಇವಾಗ ರೆಸಾರ್ಟ್ ಒಳಗಡೆ ಹೋಗೋಣ. ಇದರ ಹೆಸರು ಕಾಫಿ ಗ್ರೂ ಅಂತ ಹೇಳಿದ್ದೀನಿ, ಅನಿಷ್ಕಾ ಪ್ಲ್ಯಾಂಟೇಷನ್ ಅಂತ ಕೂಡ ಹೇಳ್ತಾರೆ. ನೇಚರ್ ಲವರ್ಸ್ಗಂತೂ ಈ ಒಂದು ರೆಸಾರ್ಟ್ ತುಂಬಾ ಇಷ್ಟ ಆಗುತ್ತೆ, ಒಂದ್ಸಲ ಖಂಡಿತ ಬಂದು ನೋಡಿ. ಬನ್ನಿ ಇವಾಗ ರೆಸಾರ್ಟ್ಗೆ ನಾವು ಹೋಗೋಣ. ಒಳಗಡೆ ನಾನು ಸೈಡ್ ವ್ಯೂ ತೋರಿಸ್ತಾ ಇದ್ದೀನಿ. ರೆಸಾರ್ಟು ಈ ಥರ ಕಾಣುತ್ತೆ ಸೈಡಿಂದ. ನೀವು ಒಳಗಡೆ ಫಸ್ಟು ಹೋಗಬೇಕಾದ್ರೆ ಎಂಟ್ರೆನ್ಸಲ್ಲಿ ರಿಸೆಪ್ಷನ್ ಇದೆ, ರಿಸೆಪ್ಷನ್ ಅವರು ನಿಮಗೆ ಒಂದು ವೆಲ್ಕಮ್ ಡ್ರಿಂಕ್ನ ಕೊಟ್ಟು ಒಳಗಡೆ ವೆಲ್ಕಮ್ ಮಾಡ್ತಾರೆ. ಹಾಗೇ ಪಕ್ಕದಲ್ಲಿ ಡೈನಿಂಗ್ ಹಾಲ್ ಇದೆ. ಇವರ ರೆಸ್ಟೋರೆಂಟಲ್ಲಿ ನಿಮಗೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ತರಹದ ಡಿಶಸ್ಗಳು ಸಿಗುತ್ತೆ. ರೆಸಾರ್ಟ್ನ ಸರೌಂಡಿಂಗ್ಸ್ ಯಾವ ಥರ ಇದೆ ಅಂತ ವಾಚ್ ಟವರ್ ಇದೆ. ಇಲ್ಲಿಂದ ನೀವು ಇಡೀ ಚಿಕ್ಕಮಗಳೂರನ್ನ ನೋಡಬಹುದು. ಇದರ ಮೇಲೆ ಹತ್ತಿ ನೀವು ನೋಡಿದ್ರೆ ಒಂದು ಸುಂದರವಾದ ಅದ್ಭುತ ದೃಶ್ಯ ನಿಮಗೆ ಕಾಣುತ್ತೆ. ನೋಡಿ ಎಂಥ ಒಂದು ಅದ್ಭುತ ದೃಶ್ಯ ಈ ವಾಚ್ ಟವರಿಂದ ಕಾಣ್ತಾ ಇದೆ. ಇಲ್ಲಿ ನೀವು ಸನ್ರೈಸ್ ಮತ್ತು ಸನ್ಸೆಟ್ಟನ್ನು ಎರಡೂ ಕೂಡ ನೋಡ್ಬೋದು. ಒಂದ್ಸಲ ನೀವು ಈ ದೃಶ್ಯ ನೋಡ್ತಾ ಇದ್ರೆ ಮತ್ತೆ ನೀವು ವಾಪಸ್ ಹೋಗೋದಕ್ಕೆ ಮನಸ್ಸೇ ಆಗಲ್ಲ. ಸನ್ಸೆಟ್ವರೆಗೂ ಅಲ್ಲೇ ಕೂತ್ಕೊಂಡಿರೋಣ ಅನಿಸುತ್ತೆ. ನೋಡಿ ಸನ್ಸೆಟ್ ಆಗ್ತಾ ಇದೆ, ನಾವು ಹೋಗಬೇಕಾದ್ರೆ ಸನ್ಸೆಟ್ ಆಗ್ತಾ ಇತ್ತು. ಸನ್ಸೆಟ್ ಆಗಬೇಕಾದ್ರೆ ಒಂಥರ ಬ್ಲೂ ಕಲರ್ ಆಗಿ ಎಲ್ಲ ಒಂದು ಬೆಟ್ಟ ಗುಡ್ಡಗಳು ನಿಮಗೆ ಕಾಣುತ್ತೆ. ಈ ರೀತಿಯಾಗಿ ಸಿಟಿಯಲ್ಲಿ ನಿಮಗೆ ನೋಡೋಕ್ಕೆ ಚಾನ್ಸೇ ಇಲ್ಲ. ಸಿಟಿನಲ್ಲಿ ನಿಮಗೆ ನೋಡ್ತಾ ಇದ್ರೆ ಬರೀ ಬಿಲ್ಡಿಂಗ್ಗಳು ಕಾಣುತ್ತೆ. ಇಲ್ಲಿ ನೋಡಿ ಎಷ್ಟು ಮರ, ಹಾಗೆ ಬೆಟ್ಟ ಗುಡ್ಡಗಳು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಇಲ್ಲಿಂದ ಪಿಕ್ಚರ್ಸ್ ಸಿಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಬನ್ನಿ ರೆಸಾರ್ಟ್ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ರೆಸಾರ್ಟ್ ಒಳಗಡೆ ಈ ಥರ ಚಿಕ್ಕ ಚಿಕ್ಕ ಕಾಟೇಜಸ್ ಥರ ನಿಮಗೆ ಕೊಡ್ತಾರೆ. ದೊಡ್ಡ ಫ್ಯಾಮಿಲಿಗಾದರೆ ಬೇರೆ ಕಡೆ ದೊಡ್ಡ ಒಂದು ಕಾಟೇಜಸ್ ಕೂಡ ಇದೆ. ಇದು ಒಂದು 4-5 ಜನಕ್ಕೆ ಆಗುವಂತಹ ಒಂದು ಕಾಟೇಜ್ಗಳು. ಇದರ ಪಕ್ಕದಲ್ಲಿ ನಿಮಗೆ ಕಾಫಿ ಪ್ಲ್ಯಾಂಟೇಷನ್ಗಳು, ಹಾಗೆ ದೊಡ್ಡ ದೊಡ್ಡ ಮರಗಳು ಎಲ್ಲ ಕೂಡ ಇದೆ. ನಾವು ಹೋಗಬೇಕಾದ್ರೆ ಮಳೆ ಬರ್ತಾ ಇತ್ತು. ಆ ಮಳೆ ಬರಬೇಕಾದ್ರೆ ಒಂದು
ದೃಶ್ಯವನ್ನು ನೀವು ನೋಡಬೇಕು, ಎಂಜಾಯ್ ಮಾಡಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬನ್ನಿ ಇವಾಗ ರೂಮ್ ಹೇಗಿದೆ ನೋಡೋಣ. ರೂಮ್ ಒಳಗಡೆ ನೋಡಿ, ಈ ಥರ ಮೂರು ಜನಕ್ಕೆ ಆಗುವಂಥ ಬೆಡ್ಗಳು ಇತ್ತು. ನಾವು ಮೂರು ಜನ ಹೋಗಿರೋದ್ರಿಂದ ಮೂರು ಬೆಡ್ಗಳನ್ನು ಕೊಟ್ಟಿದ್ದಾರೆ. ಒಳಗಡೆಯಿಂದ ನಿಮಗೆ ಈ ರೀತಿಯಾಗಿ ರೂಮ್ ಕಾಣುತ್ತೆ. ಇಲ್ಲಿ ಒಂದು ಚಿಕ್ಕ ಡೈನಿಂಗ್ ಟೇಬಲ್ ಕೂಡ ಇಟ್ಟಿರ್ತಾರೆ. ಸೀಲಿಂಗ್ ನೋಡಿ ಯಾವ ಥರ ಇದೆ. ಈ ಥರ ಟೈಲ್ಸ್ ಇರುವಂತಹ ಸೀಲಿಂಗ್ ಇರುತ್ತೆ, ತಂಪಾಗಿರುತ್ತೆ. ಹಾಗೆಯೇ ಒಂದು ಟಿವಿ ಕೂಡ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಇರುತ್ತೆ ನಿಮ್ಮ ಲಗೇಜನ್ನು ಇಡೋದಕ್ಕೆ. ರೂಮ್ ಒಳಗಡೆಯಿಂದ ಕೂಡ ನಿಮಗೆ ಮರ ಗಿಡ ಹಾಗೆ ಪಕ್ಕದಲ್ಲಿ ಬೇರೆ ಕಾಟೇಜಸ್ ಕೂಡ ಕಾಣುತ್ತೆ. ನೋಡಿ ಈ ರೀತಿಯಾಗಿ ನೀವು ನಿಮ್ಮ ರೂಮಿಂದ ಆಚೆ ಬಂದರೆ ಈ ಥರ ಕಾಫಿ ಪ್ಲ್ಯಾಂಟೇಷನ್ ಕಾಣುತ್ತೆ. ಬೇಕಾದರೆ ನೀವು ಇಲ್ಲಿ ವಾಕಿಂಗ್ ಕೂಡ ಮಾಡ್ಬೋದು. ಈ ಪ್ಲ್ಯಾಂಟೇಷನ್ಗಳ ಮಧ್ಯೆ ವಾಕಿಂಗ್ ಪಾತ್ ಇದೆ, ಅಲ್ಲೂ ಕೂಡ ನೀವು ವಾಕಿಂಗ್ ಮಾಡ್ಕೊಂಡು ಬರ್ಬೋದು. ನಿಮಗೆ ಊಟ ಬೇಕಿದ್ರೆ ಇಲ್ಲೇ ಕೂತ್ಕೊಂಡು ಆಚೆ ಊಟ ತರಿಸ್ಕೊಂಡು ಕೂಡ ಊಟ ಮಾಡ್ಬೋದು. ಈ ಒಂದು ಪರಿಸರದ ಮಧ್ಯೆ ನಿಮಗೆ ಕೂತ್ಕೊಂಡು ಊಟ ಮಾಡಬೇಕು ಅನಿಸಿದ್ರೆ ಇಲ್ಲೇ ನಿಮಗೆ ಊಟ ಕೂಡ ಅವರು ತಂದು ಕೊಡ್ತಾರೆ. ಕಾಟೇಜಿಂದ ಸ್ವಲ್ಪ ದೂರದಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಒಂದೇ ಸ್ವಿಮ್ಮಿಂಗ್ ಪೂಲ್ ಇದೆ. ತುಂಬ ಚೆನ್ನಾಗಿದೆ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೆ, ಚೆನ್ನಾಗಿರುತ್ತೆ ಸಮ್ಮರಲ್ಲಿ. ಪಕ್ಕದಲ್ಲಿ ನೋಡಿ ಇವಾಗ ರೆಸಾರ್ಟ್ ಪಕ್ಕದಲ್ಲಿ ಶಟ್ಲ್ ಕಾಕ್ ಕೂಡ ಇದೆ. ಶಟ್ಲ್ ಕಾಕ್ ಕೂಡ ನೀವು ಆಡ್ಬೋದು. ಮಕ್ಕಳಿಗೆ ಟ್ರ್ಯಾಂಪೊಲಿನು, ಜೋಕಾಲಿ ಎಲ್ಲ ಕೂಡ ಇದೆ. ಹೀಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ವಾಕಿಂಗ್ ಪಾತಲ್ಲಿ ಸುತ್ತಮುತ್ತ ಗಿಡ ಮರ ಜೊತೆಗೆ ಈ ಥರ ಒಂದು ಪ್ರಾಣಿಗಳು ನಿಮಗೆ ಸಿಗುತ್ತೆ. ಈ ಒಂದು ಕಾಟೇಜ್ಗಳು ಒಂದು ಎರಡು ಫ್ಯಾಮಿಲಿಗಾಗುವಷ್ಟು ದೊಡ್ಡದಾಗಿರುತ್ತೆ. ಈ ಥರ ಕಾಟೇಜ್ಗಳಲ್ಲೂ ನೀವು ಇರ್ಬೋದು. ಒಂದು 5-6 ಜನ ಅಥವಾ 7 ಜನಕ್ಕೆ ಆಗುವಂತಹ ಒಂದು ಫೆಸಿಲಿಟಿನ ಇಲ್ಲಿ ಈ ಕಾಟೇಜಲ್ಲಿ ಮಾಡಿರ್ತಾರೆ. ಈ ಕಾಟೇಜಿಂದ ನಾವು ಹಾಗೆಯೇ ಪಾತ್ವೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಸುಂದರವಾದ ದೃಶ್ಯ ನಿಮಗೆ ಕಾಣಕ್ಕೆ ಸಿಗುತ್ತೆ. ಈ ಥರ ಒಂದು ಗಿಡ ಮರ ಹಾಗೂ ಹೂ ಎಲ್ಲ ಇರೋ ಕಡೆ ನೀವು ಸಿಟಿನಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಅದರಲ್ಲೂ ಬೆಂಗಳೂರಿನಂತಹ ಮಹಾನಗರದಲ್ಲಿ ಸಾಧ್ಯನೇ ಇಲ್ಲ ಅನ್ಬೋದು. ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಪಿಂಕ್ ಫ್ಲವರ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ದೊಡ್ಡ ದೊಡ್ಡದಾಗಿ ಎಷ್ಟು ಸುಂದರವಾಗಿತ್ತು. ಸಿಟಿನಲ್ಲಿ ನೀವು ಇಂತಹ ಒಂದು ಹೂಗಳನ್ನು ನೋಡೋದಕ್ಕೆ ಚಾನ್ಸೇ ಇಲ್ಲ. ಸುತ್ತಮುತ್ತ ಎಷ್ಟೊಂದು ಈ ತರಹದ ಹೂ ಗಿಡ ಇತ್ತು. ಹಾಗೆ ದೊಡ್ಡ ದೊಡ್ಡ ಮರ ನೋಡಿ, ಎಷ್ಟು ಆಕಾಶ ಮುಟ್ಟುವಂತಹ ಮರ ಗಿಡಗಳು ಇಲ್ಲಿದೆ. ನೀವು ಸಿಟಿನಲ್ಲಿ ಈ ಥರ ನೋಡೋದಕ್ಕೆ ಚಾನ್ಸ್ ಇದೆಯಾ? ಇಲ್ಲ ಅಲ್ವಾ? ಒಂದ್ಸಲ ನೀವು ಈ ಥರ ಬಂದರೆ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಡೇ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ಈ ಒಂದು ಹೂವನ್ನು ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ? ಸಿಟಿನಲ್ಲಿ ನೀವು ಈ ಥರ ಹೂಗಳನ್ನು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ. ಸುತ್ತಮುತ್ತ ನಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ದೂರ ಹೋಗ್ತಾ ಇದ್ದೀವಿ ಅಂತ ಗೊತ್ತೇ ಆಗಲ್ಲ. ಸುಮಾರು ದೂರ ನಾವು ಹಾಗೆ ವಾಕಿಂಗ್ ಮಾಡಿಕೊಂಡು ಹೋಗ್ತಾನೇ ಇದ್ವಿ. ಈ ನಾಯಿ ಕೂಡ ನಮ್ಮ ಜೊತೆಗೆ ಫ್ರೆಂಡ್ಲಿಯಾಗಿ ನಡ್ಕೊಂಡು ಬರ್ತಾ ಇತ್ತು. ಯಾವುದೇ ರೀತಿಯಾದ ತೊಂದರೆಯನ್ನು ಮಾಡೋದಿಲ್ಲ. ಹಾಗೆಯೇ ನಮ್ಮ ಜೊತೆ ಕೂಡ ಅದು ವಾಕಿಂಗ್ ಮಾಡಿಕೊಂಡು ಬರ್ತಾ ಇದೆ. ನೋಡಿ ಸುತ್ತಮುತ್ತ ಪ್ಲ್ಯಾಂಟೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ನಾವು ಸಿಟಿನಲ್ಲಿ ವಾಪಸ್ ಬರೋದಕ್ಕೆ ಇಷ್ಟನೇ ಆಗಲ್ಲ, ಅಷ್ಟೊಂದು ಅದ್ಭುತವಾಗಿ ಇರುತ್ತೆ ಈ ಪರಿಸರ. ಹಾಗೆಯೇ ಮೇಲ್ಗಡೆ ನೋಡ್ತಾ ಇದ್ರೆ ಎಷ್ಟು ಮುಗಿಲು ಮುಟ್ಟುವಂತಹ ಮರಗಳು ನಿಮಗೆ ಕಾಣುತ್ತೆ. ರಾತ್ರಿ ನೋಡಬೇಕು ಈ ದೃಶ್ಯ, ನಿಮಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ ಒಂದು ಕನ್ವೆನ್ಷನ್ ಹಾಲ್ ಥರ ಇದೆ. ಇಲ್ಲಿ ಏನಾದರೂ ಒಂದು ಚಿಕ್ಕದಾಗಿ ಫಂಕ್ಷನ್ ಮಾಡಬೇಕು ಅಂದರೂ ಕೂಡ ಇವರು ನಿಮಗೆ ಇದನ್ನು ರೆಂಟ್ಗೆ ಕೊಡ್ತಾರೆ. ಸುತ್ತಮುತ್ತ ಈ ಥರದ ಒಂದು ಪರಿಸರ ಕಾಣ್ಬೋದು. ಮಕ್ಕಳು ಆಟ ಆಡೋದಕ್ಕೆ ಸೈಕಲ್ಗಳು ಇಲ್ಲಿ ಸಿಗುತ್ತೆ.
ಮಕ್ಕಳು ಈ ತರ ಒಂದು ದೊಡ್ಡದಾದ ಒಂದು ಬಯಲು ಪ್ರದೇಶದಲ್ಲಿ ಅಂದ್ರೆ ದೊಡ್ಡದಾದ ಜಾಗದಲ್ಲಿ ಆಟ ಕೂಡ ಆಡಬಹುದು ಹಾಗೆ ಇಂಡೋರ್ ಗೇಮ್ಸ್ ಕೂಡ ಇದೆ ಜೊತೆಗೆ ದೊಡ್ಡವರಿಗೆ ಆಗುವಂತ ಜಿಮ್ ಕೂಡ ಇಟ್ಟಿದ್ದಾರೆ ದಿನನಿತ್ಯ ಯಾರು ವರ್ಕೌಟ್ ಮಾಡ್ತಿರೋ ಅವರು ಇಲ್ಲಿ ವರ್ಕೌಟ್ ಮಿಸ್ ಆಗದೇ ಇರೋ ಹಾಗೆ ಜಿಮ್ ಕೂಡ ಇಟ್ಟಿದ್ದಾರೆ ಇಲ್ಲಿ ದಿನನಿತ್ಯ ನೀವು ವರ್ಕೌಟ್ ಕೂಡ ಮಾಡ್ಕೋಬಹುದು ಪಕ್ಕದಲ್ಲಿ ನಿಮಗೆ ಸುಂದರವಾದ ದೃಶ್ಯ ಕೂಡ ಕಾಣುತ್ತೆ ಸರೌಂಡಿಂಗ್ಸ್ ಅಲ್ಲಿ ಮರ ಗಿಡ ಇರೋದ್ರಿಂದ ವರ್ಕೌಟ್ ಮಾಡೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಬಹುದು ಔಟ್ಡೋರ್ ಗೇಮ್ಸ್ ಅಲ್ಲಿ ಶಟಲ್ ಕಾಕ್ ಮತ್ತೆ ಸೈಕ್ಲಿಂಗ್ ಎಲ್ಲ ಇದೆ ಜೊತೆಗೆ ಇಂಡೋರ್ ಗೇಮ್ಸ್ ಅಲ್ಲಿ ಫೂಸ್ಬಾಲ್ ಇದೆ ಮಕ್ಕಳಿಗೆ ಇಷ್ಟ ಆಗುವಂತ ಫೂಸ್ಬಾಲ್ ಅನ್ನ ಕೂಡ ಇಲ್ಲಿ ಆಡಬಹುದು ಫೂಸ್ಬಾಲ್ ಮಕ್ಕಳಿಗೆ ಸಾಮಾನ್ಯವಾಗಿ ಇಷ್ಟ ಆಗುತ್ತೆ ಫೂಸ್ಬಾಲ್ ಜೊತೆಗೆ ನೀವು ಇಲ್ಲಿ ಟೇಬಲ್ ಟೆನ್ನಿಸ್ ಆಡಬಹುದು ಕೇರಂ ಆಡಬಹುದು ಎಲ್ಲ ಕೂಡ ಇದೆ ಸ್ನೂಕರ್ ಕೂಡ ಇದೆ ನೋಡ್ತಾ ಇರಬಹುದು ನೀವು ಸ್ನೂಕರ್ ಕೂಡ ಇದೆ ಇಂಡೋರ್ ಗೇಮ್ಸ್ ಅಲ್ಲಿ ನಿಮಗೆ ಕೇರಂ ಕೂಡ ಆಡಬಹುದು ಟೈಮ್ ಪಾಸ್ ಗೆ ನಿಮಗೆ ಕೇರಂ ಕೂಡ ಇರುತ್ತೆ ಚಿಕ್ಕ ಮಕ್ಕಳಿಗೆ ಈ ತರ ಒಂದು ಗೇಮ್ಸ್ ಅನ್ನ ಕೂಡ ಇಲ್ಲಿ ಆಚೆ ಔಟ್ಡೋರ್ ಅಲ್ಲಿ ಇಟ್ಟಿದ್ದಾರೆ ಜೊತೆಗೆ ಔಟ್ಡೋರ್ ಅಲ್ಲಿ ಈ ತರ ಒಂದು ರೋಪ್ ಕ್ಲೈಂಬಿಂಗ್ ಇದೆ ಇದನ್ನು ಕೂಡ ನೀವು ಆಟ ಆಡಬಹುದು ಮಕ್ಕಳಿಗೂ ಕೂಡ ಇದು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಕಾಫಿ ಗಿಡದಲ್ಲಿ ಕಾಫಿ ಹೂಗಳು ಬಿಟ್ಟಿದೆ ಯಾವಾಗಲಾರು ನೀವು ನೋಡಿದ್ದೀರಾ ಕಾಫಿ ಹೂ ಬಿಟ್ಟಿರೋದು ಕಾಫಿ ಬೀಜಗಳನ್ನು ನೋಡಿರ್ತೀರಾ ಕಾಫಿ ಹೂಗಳನ್ನು ಇಲ್ಲಿ ನೀವು ನೋಡಬಹುದು ಇಷ್ಟೆಲ್ಲ ಮಾಡಿದ್ಮೇಲೆ ನಮಗಂತೂ ತುಂಬಾ ಹೊಟ್ಟೆ ಹಸಿತಾ ಇತ್ತು ನೋಡಿ ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಆಗಿ ಸಿಗುತ್ತೆ ನಿಮಗೆ ಬ್ರೇಕ್ಫಾಸ್ಟಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಇರುತ್ತೆ ಶಾವ್ಗೆ ಬಾತು ಹಾಗೆ ಸಾಬುದಾನ ಖೀರು ವೆಜ್ ನಗೆಟ್ಸು ಪೋಹಾ ಅಂದರೆ ಅವಲಕ್ಕಿ ಉಪ್ಪಿಟ್ಟು ಜೊತೆಗೆ ಒಂದು ನಿಮಗೆ ಛೋಲೆ ಭಟೂರೆ ಅಂದರೆ ಪೂರಿ ಮತ್ತು ಒಂದು ಚೆನ್ನ ಸಾಗು ಥರ ಛೋಲೆ ಅಂದರೆ ಅದು ಕೂಡ ಇತ್ತು ಭಟೂರ ಇದು ಇಡ್ಲಿ ವಡೆ ಸಾಂಬಾರ್ ಎಲ್ಲ ಕೂಡ ತುಂಬ ಟೇಸ್ಟಿಯಾಗಿತ್ತು ಫುಡ್ ಅಂತೂ ಇವ್ರದ್ದು ಎಕ್ಸಲೆಂಟ್ ಆಗಿದೆ ರೆಸ್ಟೋರೆಂಟ್ದು ಎರಡು ಥರದ ಚಟ್ನಿ ಜೊತೆಗೆ ಒಂದು ಉಂಡಿ ಅಥವಾ ಕಡಂಬಿಟ್ಟು ಅಂತ ಹೇಳ್ತಾರೆ ಕಾರ್ನ್ ಸಲಾಡು ಪೀನಟ್ ಸಲಾಡು ಹಾಗೆ ಟೋಸ್ಟರ್ ಕೂಡ ಇದೆ ಬ್ರೆಡ್ ಟೋಸ್ಟ್ ಮಾಡ್ಕೋಬೋದು ಬ್ರೆಡ್ಡು ಬಟರು ಕೇಕ್ಸು ಮಫಿನ್ಸು ಹಾಗೆ ಎರಡೂ ರೀತಿಯಾದ ಜ್ಯೂಸ್ ಕೂಡ ಇದೆ ಜೊತೆಗೆ ಫ್ರೆಶ್ ಫ್ರೂಟ್ಸ್ ಕೂಡ ಇದೆ ಜ್ಯೂಸ್ ಅಲ್ಲದೇ ಫ್ರೆಶ್ ಫ್ರೂಟ್ಸ್ ಕೂಡ ಇತ್ತು ಎರಡು ಥರದ ಫ್ರೆಶ್ ಫ್ರೂಟ್ಸ್ ಕೂಡ ಕೊಟ್ಟಿರ್ತಾರೆ ಈ ಥರ ಒಂದು ಸ್ಪ್ರೆಡ್ ಇಲ್ಲಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ದಿನ ಬೇರೆ ಬೇರೆ ರೀತಿಯಾದ ಬ್ರೇಕ್ಫಾಸ್ಟ್ ಐಟಮ್ಗಳು ಇರುತ್ತೆ ನೆಕ್ಸ್ಟ್ ಡೇ ನಮಗೆ ಉತ್ತಪ್ಪಮ್ ಮತ್ತು ದೋಸೆ ಹಾಗೆ ವಡೆ ಮಸಾಲೆ ವಡೆ ಜೊತೆಗೆ ಬೇರೆ ಬೇರೆ ರೀತಿಯಾದ ವೆರೈಟಿ ಆಫ್ ಡಿಶಸ್ ಇತ್ತು ಸಾಂಬಾರು ಪೂರಿ ಹಾಗೆ ಒಂದು ಆಲೂಗೆಡ್ಡೆ ಸಾಗು ಇಲ್ಲಿ ನೋಡ್ಬೋದು ಶೀರಾ ಉಪ್ಪಿಟ್ಟು ಅಂದರೆ ಕೇಸರಿಬಾತ್ ಉಪ್ಪಿಟ್ಟು ಚಿತ್ರಾನ್ನ ಹಾಗೆ ಬಾಯಿಲ್ಡ್ ವೆಜಿಟೇಬಲ್ಸ್ ಕೂಡ ಇದೆ ಪ್ಯಾನ್ ಕೇಕ್ ನೋಡ್ಬೋದು ನೀವು ಇಲ್ಲಿ ಪ್ಯಾನ್ ಕೇಕು ಬಾಯಿಲ್ಡ್ ಎಗ್ಗು ಟೀ ಕಾಫಿ ಕೂಡ ಇದೇ ಇರುತ್ತೆ ನೆಕ್ಸ್ಟ್ ಡೇ ಈ ಥರದ ಒಂದು ಬ್ರೇಕ್ಫಾಸ್ಟ್ ಐಟಮ್ಸ್ಗಳನ್ನು ಇಟ್ಟಿದ್ರು ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಒಂದ್ಸಲ ಭೇಟಿ ಮಾಡಿದ್ರೆ ನೀವು ನಿಮಗೆ ಗೊತ್ತಾಗುತ್ತೆ ಇವರ ರೆಸ್ಟೋರೆಂಟಲ್ಲಿ ಸಿಗುವಂಥ ಎಲ್ಲ ಫುಡ್ ಐಟಮ್ಸು ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡಿ ಡೈನಿಂಗ್ ಟೇಬಲ್ ಮೇಲೆ ಎಷ್ಟು ಚೆನ್ನಾಗಿ ಕಾಫಿ ಬೀಜಗಳನ್ನು ಸ್ಪ್ರೆಡ್ ಮಾಡಿ ಇಟ್ಟಿದ್ದಾರೆ ನಾನು ಉತ್ತಪ್ಪಮ್ ಮತ್ತು ಪೂರಿ ಸಾಗು ಹಾಗೆಯೇ ಸಾಂಬಾರ್ ವಡೆ ಎಲ್ಲ ತೊಗೊಂಡಿದ್ದೆ ಇಲ್ಲಿ ಮಫಿನ್ಸ್ ಕೂಡ ತುಂಬಾ ರುಚಿಯಾಗಿತ್ತು ಚಿತ್ರಾನ್ನ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು ರೆಸ್ಟೋರೆಂಟಲ್ಲಿ A1 ಕ್ವಾಲಿಟಿ ನಿಮಗೆ ಇಲ್ಲಿ ಫುಡ್ಗಳು ಸಿಗುತ್ತೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇರುತ್ತೆ ವೆಜ್ ಇಷ್ಟಪಡೋರು ವೆಜ್ ತೊಗೋಬೋದು ನಾನ್ ವೆಜ್ ಇಷ್ಟಪಡೋರು ನಾನ್ ವೆಜ್ ತೊಗೋಬೋದು ರಾತ್ರಿ ಲೈಟಿಂಗ್ಸ್ ಹಾಕಿದ್ರು ರಾತ್ರಿ ಲೈಟಿಂಗ್ಸ್ ಹಾಕಿದ್ಮೇಲೆ ರೆಸಾರ್ಟ್ ಈ ಥರ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ ಈ ಕಾಫಿ ಗ್ರೂ ರೆಸಾರ್ಟ್ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಾರ್ಟ್ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್